ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ನನ್ನ ಕನಸು ನನ್ನ ಜಗತ್ತು. ಭವ್ಯಾಸ್ ಫ್ಯಾಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾನು ಒಳ್ಳೆ ಫಿಶ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಸೊ ಸಿಂಪಲ್ಲಾಗಿ, ಈಸಿಯಾಗಿ ನೀವು ಫಿಶ್ ಸಾಂಬಾರನ್ನು ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೇನೆ. ಸೊ ಇವತ್ತು ನಾನಿಲ್ಲಿ ಮೇನಾಗಿ ಫಿಶಲ್ಲಿ, ಇದು ತೋರಿ ಫಿಶ್ ಅಂತ ಹೇಳ್ತಾರೆ, ಇದಕ್ಕೆ ಆಯಿಲ್ ಸಾರ್ಡಿನೆಲ್ಲ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಇದು ಆಯಿಲ್ ಸಾರ್ಡಿನೆಲ್ಲ ಇಂಗ್ಲೀಷ್ ಒಳಗಡೆ. ಇದು ಕನ್ನಡದಲ್ಲಿ ಇದನ್ನು ತೋರಿ ಫಿಶ್ ಅಂತ ಕರೀತಾರೆ. ನಮ್ಮ ಕಡೆ ಇದನ್ನು ಈ ಥರ ಕರೀತಾರೆ ಕರಾವಳಿ ಸೈಡಲ್ಲಿ. ಸೊ ನೀವು ಯಾವ ಹೆಸರಲ್ಲಿ ಕರೀತೀರ ಗೊತ್ತಿಲ್ಲ. ಸೊ ಒಂದೊಂದು ಫಿಶ್ಗೆ ಒಂದೊಂದು ರೀತಿ ಮಸಾಲೆಯನ್ನು ಹಾಕ್ತಾರೆ. ಸೊ ಎಲ್ಲ ಫಿಶ್ಗೂ ಸೇಮ್ ಮಸಾಲೆ ಹಾಕಬಾರ್ದು, ಅದು ಹೊಂದ್ಕೊಳ್ಳಲ್ಲ. ಸೊ ಈ ಫಿಶನ್ನು ನಾನು ಚೆನ್ನಾಗಿ ವಾಶ್ ಮಾಡಿ, ಇದನ್ನು ಕ್ಲೀನ್ ಮಾಡಿ, ಕಟ್ ಮಾಡಿ, ಈ ಥರ ಸ್ಲೈಸಸ್ಸನ್ನು ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಈ ಥರ ಚೆನ್ನಾಗಿ ವಾಶ್ ಮಾಡಿ, ಕ್ಲೀನ್ ಮಾಡಿ. ಸೊ ಇದು ವಾಶ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೇ ವಾಶ್ ಮಾಡ್ಕೊಳ್ಳಿ ಸ್ವಲ್ಪ, ಇಲ್ಲಾಂದರೆ ಫಿಶಿನ ಸ್ಮೆಲ್ ಹೋಗಲ್ಲ, ಸಾಂಬಾರಲ್ಲಿ ಒಂಥರ ಟೇಸ್ಟ್ ಅನಿಸಲ್ಲ. ಸೊ ಇದನ್ನು ನಾನೇನು ಮಾಡಿದರೆ ಸಾಲ್ಟ್ ಹಾಕಿಬಿಟ್ಟು ಒಂದು ಹಾಫ್ ಸ್ಪೂನಷ್ಟು ಅರಶಿನ ಹಾಕಿಬಿಟ್ಟು ಕ್ಲೀನ್ ಮಾಡಿ ವಾಶ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೇನೆ. ಸೊ ಸಾಂಬಾರಿಗೆ ನಾನು ಇಷ್ಟು ಫಿಶನ್ನು ತೊಗೊಂಡಿದ್ದೇನೆ. ಅದರ ಮೆಜರ್ಮೆಂಟ್ ವೈಸು ನಾನು ಮಸಾಲೆಯನ್ನು ಹೇಳ್ತೇನೆ. ಸೊ ಫಸ್ಟಿಗೆ ಫಿಶ್ಗೆ ಇಲ್ಲಿ ನಾನು ಸಾಲ್ಟನ್ನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಲೀನ್ ಮಾಡುವಾಗಲೂ ಕೂಡ ಸಾಲ್ಟು ಮತ್ತು ಟರ್ಮರಿಕ್ಕು ಆ್ಯಡ್ ಮಾಡಿ ಕ್ಲೀನ್ ಮಾಡಿದ್ದೇನೆ. ಸೊ ನೆಕ್ಸ್ಟು ಕ್ಲೀನ್ ಮಾಡಾದ ಮೇಲೆ, ಸೊ ಫಿಶ್ಗೆ ಇಲ್ಲಿ ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡಿ ಇಟ್ಟಿದ್ದೇನೆ. ಯಾಕಂದರೆ ಫಿಶ್ ಸಾಂಬಾರ್ ಜೊತೆಗೆ ಸಾಲ್ಟ್ ಹಾಕಿದ್ರೆ ಮಸಾಲೆ ಜೊತೆಗೆ ಹಿಡ್ಕೊಳ್ಳಲ್ಲ. ಸೊ ಮೊದಲೇ ಒಂದು 10 ನಿಮಿಷ ನೀವು ಫಿಶ್ ಕ್ಲೀನ್ ಮಾಡಾದಮೇಲೆ ಸಾಲ್ಟ್ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಸಾರು ಕೂಡ ಸಾಲ್ಟ್ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಸಾರು ಸಪ್ಪೆ ಆಗುತ್ತೆ. ಸೊ ಇದನ್ನು ದಯವಿಟ್ಟು ನೀವು ಮಾಡಿ. ಸೊ ಪ್ಲೀಸ್ ಇದನ್ನು ಸ್ಕಿಪ್ ಮಾಡಬೇಡಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆ ಏನೇನು ಬೇಕು ಅಂತ ಹೇಳ್ತೇನೆ. ಸೊ ನಮ್ಮ ಕಡೆಗೆ ಮಸಾಲೆಗೆ ನಾವು ಇಲ್ಲಿ ನಾನು ಇಷ್ಟು ಒಣಮೆಣಸಿನಕಾಯಿನ ತೊಗೊಂಡಿದ್ದೇನೆ. ಒಂದು 10-12-15 ಆಗುವಷ್ಟು ಒಣಮೆಣಸಿನಕಾಯಿ ಇದೆ. ಸೊ ಹಾಗೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಸೊ ಇಲ್ಲಿ 2-3 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೇನೆ. ಸೊ ಒಂದು 1/2 ಸ್ಪೂನಷ್ಟು ಅರಶಿನ ತೊಗೊಂಡಿದ್ದೇನೆ. ಸೊ ಹುಳಿಗೆ ನಾನು ಹುಳಿಸೆಣ್ಣು ತೊಗೊಂಡಿದ್ದೇನೆ. ಸೊ ಇಲ್ಲಿ ಕೆಲವರು ಹುಳಿ ಸೊಪ್ಪನ್ನು ಯೂಸ್ ಮಾಡೋರು ಇರ್ತಾರೆ. ಸೊ ನಾನು ಆಲ್ಮೋಸ್ಟಾಗಿ ಸೊಪ್ಪನ್ನು ಅವಾಯ್ಡ್ ಮಾಡ್ತೇನೆ, ನನಗೆ ಸೇರಲ್ಲ. ಸೊ ಇದನ್ನು ಅದು ಹಾಕಿದ್ರು ಕೂಡ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಹುಳಿಸೆಣ್ಣನೇ ತೊಗೊಂಡಿದ್ದೇನೆ, ಬೀಜ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೇನೆ. ಸೊ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೇನೆ. ಸೊ ಹಾಗೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೇನೆ. ಸೊ ಮಸಾಲೆಗೆ ಇಲ್ಲಿ ಕೊಕೊನಟ್ಟು ನಾನು ಒಂದು ಸಣ್ಣ ಗಾತ್ರದ ಕಾಯನ್ನು ಇಟ್ಕೊಂಡಿದ್ದೇನೆ. ಸೊ ಇದನ್ನು ತುರಿದ್ಬಿಟ್ಟು ಹಾಕ್ಕೊಳ್ತೇನೆ. ಸೊ ಇದು ಒಂದು ಇಡೀ ಕಾಯಲ್ಲಿ ಸಣ್ಣ ಗಾತ್ರದ ಕಾಯಲ್ಲಿ ಒಂದು 1/2 ಕಡಿ ಇಟ್ಕೊಂಡಿದ್ದೇನೆ. ಸೊ ಇದಿಷ್ಟು ಹಾಕಿಬಿಟ್ಟು ನಾನೀಗ ಮಸಾಲೆಯನ್ನು ರುಬ್ಕೊಳ್ತೇನೆ. ಇದನ್ನು ನೀವು ಯಾವುದೇ ರೀತಿ ಹುರಿಬೇಕಾಗಿಲ್ಲ, ಸೊ ಆಯಿಲಲ್ಲಿ ಕೂಡ ಫ್ರೈ ಮಾಡಬೇಕಾಗಿಲ್ಲ. ಡೈರೆಕ್ಟ್ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಕೊಬ್ಬರಿ ತುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು. ಸಾರಿನ ಮಸಾಲೆ ಹೇಗೆ ರುಬ್ಕೊಳ್ತೀರೋ ಅದೇ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ನೀವು ಪೇಸ್ಟ್ ಮಾಡುವಾಗ ಮೆಣಸು ಮತ್ತು ಹುಳಿಸೆಣ್ಣನ್ನು ತುಂಬ ಗಮನಿಸ್ಕೋಬೇಕಾಗುತ್ತೆ, ಅಂದರೆ ಖಾರ ಹುಳಿ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಕೆಲವೊಂದು ಸಲ ನಾವು ಇಟ್ಕೊಂಡಿರೋ ಮೆಣಸು ಕಡಿಮೆ ಆಗುತ್ತೆ, ಖಾರ ಕಡಿಮೆ ಆಗಿಬಿಡುತ್ತೆ, ಅಥವಾ ಕೆಲವೊಂದು ಸಲ ನಾವು ಪೂರ್ತಿ ಹುಳಿಸೆಣ್ಣು ಯೂಸ್ ಮಾಡಿದ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನು ಬ್ಯಾಲೆನ್ಸಿಂಗಲ್ಲಿ ನೀವು ಈಕ್ವಲ್ ಬ್ಯಾಲೆನ್ಸಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಇದೊಂಥರ ಸಾಂಬಾರ್ ಏನಿದೆ ಅಲ್ಲ, ಒಂಥರ ಕೆಮಿಸ್ಟ್ರಿ ಇದ್ದಂಗೆ. ಸೊ ಈಕ್ವಲ್ ಬ್ಯಾಲೆನ್ಸಲ್ಲಿ ನೀವು ಸಾರನ್ನು ರೆಡಿ ಮಾಡಿದ್ರೆ ಸಾರು ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಮೀನು ಸಾರಾಗಲಿ ಯಾವುದೇ ನಾನ್ ವೆಜ್ ರೆಸಿಪಿ ಆಗಲಿ ಸ್ವಲ್ಪ ಖಾರ ಚೆನ್ನಾಗಿರಬೇಕಾಗತ್ತೆ. ಬೇಳೆ ಸಾರು ಥರ ಸಪ್ಪೆ ಮಾಡಿಕೊಂಡ್ರೆ ಟೇಸ್ಟ್ ಆಗಲ್ಲ. ಸೊ ನಾನಿಲ್ಲಿ ಖಾರಕ್ಕೆ ಇಷ್ಟು ತೋರಿಸಿದ್ದೇನಲ್ಲ, ಅದೇ ಥರ ಹುಳಿಸೆಣ್ಣು ತೋರಿಸಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ ನಾನಿಲ್ಲಿ ಪೇಸ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ ನೋಡಿ, ಈ ಥರ ಚೆನ್ನಾಗಿ ಕಲರ್ ಬಂದಿದೆ. ಸೊ ಈಗ ಪೇಸ್ಟ್ ರೆಡಿ ಮಾಡಿದೆ, ಈ ಹದಕ್ಕೆ ನುಣ್ಣಗೆ ರುಬ್ಕೊಳ್ಳಿ ನೋಡಿ. ಈ ಥರ ನುಣ್ಣಗೆ ರುಬ್ಕೋಬೇಕು, ನೀವು ಇದನ್ನು ರುಬ್ಬೋಕಲ್ಲಲ್ಲಿ ಕೂಡ ರುಬ್ಕೋಬೋದು. ಮಿಕ್ಸಿ ಜಾರ್ಗಿಂತ ರುಬ್ಬೋಕಲ್ಲಲ್ಲಿ ರುಬ್ಕೊಂಡ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ರುಬ್ಬೋಕಲ್ಲಲ್ಲಿ ರುಬ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನಮ್ಮ ಮನೇಲಿ ಕೆಲವೊಂದು ಸಲ ನಾವು ರುಬ್ಬೋಕಲ್ಲಲ್ಲೇ ಸಾಂಬಾರನ್ನು ರುಬ್ಕೊಳ್ತೇವೆ, ಸಾಂಬಾರು ತುಂಬ ಟೇಸ್ಟಿಯಾಗುತ್ತೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ, ಡಿಫರೆನ್ಸ್ ಅನಿಸುತ್ತೆ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋಕ್ಕಿಂತ ರುಬ್ಬೋಕಲ್ಲಲ್ಲಿ ರುಬ್ಕೊಂಡ್ರೆ. ಸೊ ಈಗ ಸದ್ಯಕ್ಕೆ ನಾನಿದನ್ನು ಮಿಕ್ಸಿ ಜಾರಲ್ಲೇ ಮಾಡ್ಕೊಂಡಿದ್ದೇನೆ. ಈಗ ನಾನಿದನ್ನು ಹೇಗೆ ಸಾಂಬಾರು ಮಾಡೋದು ಅಂತ ನಿಮಗೆ ತೋರಿಸ್ತೇನೆ. ಸೊ ಇದು ನಮ್ಮ ಕರಾವಳಿ ಶೈಲಿ ಆ ತೋರಿ ಸಾಂಬಾರು. ಸೊ ಬಂಗಡೆ ಸಾರು ಕೂಡ ನಾನು ಮಾಡೋದನ್ನು ತೋರಿಸ್ತೇನೆ. ಸೊ ಒಂದೊಂದು ಫಿಶ್ಗೆ ಒಂದೊಂದು ಮಸಾಲೆ ಇರುತ್ತೆ. ಸೊ ಇದು ಈ ಥರ ಸ್ಪೈಸಿಯಾಗಿ, ಈ ಫಿಶ್ಗೆ ಸ್ಪೈಸಿಯಾಗಿರುವಂಥ ಮಸಾಲೆನೇ ಹಾಕಬೇಕು, ಆವಾಗಲೇ ಖಾರ ಹುಳಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಈಗ ನಾವು ರೆಸಿಪಿಯನ್ನು ಹೇಗೆ ಮಾಡೋದು, ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನೊಂದು ಸಾರಿನ ಪಾತ್ರೆ ತೊಗೊಂಡಿದ್ದೇನೆ. ನೀವು ಡೈರೆಕ್ಟ್ ಸಾರಿನ ಪಾತ್ರೆಗೆ ಏನು ಮಾಡ್ಕೊಳ್ಳಿ ಅಂದರೆ, ಫಸ್ಟೇ ಫಿಶ್ ಆ್ಯಡ್ ಮಾಡ್ಕೋಬಾರ್ದು. ಫಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿರುತ್ತೆ, ನುಣ್ಣಗೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಸೊ ಈಗ ನಾನು ಇದಕ್ಕೆ ಸಾರಿನ ಪಾತ್ರೆಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಿದ್ದೀನಿ ನೋಡಿ. ಇದೇ ಥರ ರುಬ್ಕೋಬೇಕು ನುಣ್ಣಗೆ.
ಅರ್ಧಂಬರ್ಧ ರುಬ್ಕೊಬಿಟ್ರೆ ಸಾರು ಚೆನ್ನಾಗಾಗಲ್ಲ, ಕಾಯಿ ಕೂಡ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ. ಸೊ ಇದಕ್ಕೆ ನೀವು ನಿಮಗೆ ಸಾಂಬಾರು ಎಷ್ಟು ಹದಕ್ಕೆ ಬೇಕು ನೋಡ್ಕೋಬೇಕು. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಇದು ಮೀನು ಸಾರಲ್ವಾ. ಸೊ ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ನಿಮ್ಗೆ ಯಾವ ಹದಕ್ಕೆ ಬೇಕು, ಎಷ್ಟು ಮೆಜರ್ಮೆಂಟ್ ವೈಸ್ ಬೇಕು ನಿಮಗೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಈಗ ನಾನಿದ್ದು ನೋಡಿ ಈ ಥರ ಹಾಕ್ಕೊಂಡಿದ್ದೇನೆ. ಸೊ ಇದನ್ನು ಈಗ ನಾನು ಒಂದು ಕುದಿವರೆಗೂ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತೇನೆ. ನಂತರ ಫಿಶನ್ನು ಆ್ಯಡ್ ಮಾಡ್ತೇನೆ. ಡೈರೆಕ್ಟ್ ಫಿಶು ಮತ್ತು ಮಸಾಲೆಯನ್ನು ಮಿಕ್ಸ್ ಮಾಡಬೇಡಿ ದಯವಿಟ್ಟು. ತುಂಬ ಚೆನ್ನಾಗಿ ಅನಿಸಲ್ಲ, ಒಂಥರ ಟೇಸ್ಟ್ ಅನಿಸಲ್ಲ, ಮಸಾಲೆ ಹಸಿ ವಾಸನೆ ಕೂಡ ಹೋಗಲ್ಲ. ಯಾಕಂದರೆ ಇಲ್ಲಿ ನಾನು ಮಸಾಲೆ ಹುರಿದಿರಲ್ಲಲ್ವಾ. ಸೊ ಡೈರೆಕ್ಟ್ ಮಿಕ್ಸಿ ಮಾಡಿರೋದ್ರಿಂದ ಹಸಿ ವಾಸನೆ ಇರುತ್ತೆ. ಸೊ ಇದನ್ನು ಒಂದು ಕುದಿ ಬರೆಸ್ಕೊಳ್ಳೋಣ, ನೆಕ್ಸ್ಟ್ ಏನು ಮಾಡೋದು ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ನೋಡಿ ನಾನು ಮಸಾಲೆನ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಸ್ಟೋವ್ ಮೇಲೆ. ಸೊ ನೋಡ್ತಾ ಇದ್ರಲ್ಲ ಮಸಾಲೆ ಈ ಹದಕ್ಕೆ ಇರಬೇಕು, ನೋಡ್ತಾ ಇದ್ರಲ್ಲ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ದಪ್ಪಕ್ಕೂ ಆಗಬಾರ್ದು. ಸೊ ನಾರ್ಮಲಾಗಿ ಮೀಡಿಯಮ್ ಹದಕ್ಕೆ ನಾವು ಇದನ್ನು ಮಾಡ್ಕೋಬೇಕು. ನೋಡಿ ಈ ಥರ ಹದಕ್ಕೆ ಇಟ್ಕೊಂಡಿದ್ದೇನೆ. ಸೊ ನಾನು ಈಗ ಫಿಶ್ ಕೂಡ ಕ್ಲೀನ್ ಮಾಡಾದಮೇಲೆ ಸಾಲ್ಟ್ ಹಾಕಿ ಒಂದು 5 ಮಿನಿಟ್ಸ್ ಇಟ್ಟಿದ್ದೇನೆ. ಸೊ ಮ್ಯಾರಿನೇಷನ್ ಆಗ್ತಾ ಇದೆ ಸಾಲ್ಟ್ ಜೊತೆಗೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಈ ಸ್ಟೇಜಲ್ಲಿ ನಾವು ಫಿಶ್ ಸಾಂಬಾರು ಮಾಡುವಾಗ ಮಸಾಲೆಗೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ತುಂಬ ಜಾಸ್ತಿನೂ ಹಾಕೋಬೇಡಿ, ಯಾಕಂದರೆ ಫಿಶ್ಗೂ ಕೂಡ ನಾವು ಸಾಲ್ಟ್ ಹಾಕಿರ್ತೀವಲ್ಲ. ಸೊ ನೀವು ಎಷ್ಟು ಫಿಶಿಗೆ ಸಾಲ್ಟ್ ಆ್ಯಡ್ ಮಾಡಿರ್ತೀರ ಅನ್ನೋದ್ರ ಮೇಲೆ ಮಸಾಲೆಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಒಂದು 1/2 ಸ್ಪೂನ್ ಅಥವಾ 1 ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸಾಂಬಾರು ಬಾಯ್ಲ್ ಆಗ್ತಾ ಇದ್ದಾಗ ನೀವು ರುಚಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಲ್ಟ್ ಬೇಕಾಗತ್ತೆ ಅಂತ. ಬಿಗಿನರ್ಸ್ ಇದ್ದರೆ ಸ್ವಲ್ಪ ಟೇಸ್ಟನ್ನು ನೋಡ್ತಾ ನೋಡ್ತಾ ಮಾಡಿ, ಎಕ್ಸ್ಪೀರಿಯನ್ಸ್ ಇರೋರು ಆರಾಮ್ಸಿ ಮಾಡಿಬಿಡ್ತಾರೆ. ಸೊ ಬಿಗಿನರ್ಸ್ ಮಾಡೋದಿದ್ರೆ ಸ್ವಲ್ಪ ದಯವಿಟ್ಟು ಟೇಸ್ಟನ್ನು ಗಮನಿಸ್ಕೊತಾ ಮಾಡಿ. ತುಂಬ ಸಾಲ್ಟು ಆಗಬಾರ್ದು, ಸಪ್ಪೆ ಆದರೆ ಬೇಕಾದರೆ ಆಮೇಲೆ ಹಾಕೋಬೋದು. ಸೊ ಈಗ ನಾನು ಇದನ್ನು ಮುಚ್ಚಿಬಿಟ್ಟು ಒಂದು 1/2 ಮುಚ್ಚಿಬಿಟ್ಟು ಒಂದು ಕುದಿ ಬರೋವರೆಗೂ ಬಾಯ್ಲ್ ಮಾಡ್ತೇನೆ. ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ, ಒಂದು ಕುದಿ ಬರಬೇಕು ಮಸಾಲೆಗೆ. ಈಗ ಮಸಾಲೆ ಕುದಿ ಬರ್ತಾ ಇದೆ, ಸಣ್ಣಕ್ಕೆ ಬಾಯ್ಲ್ ಆಗ್ತಾ ಇದೆ. ಸೊ ಈಗ ನಾವೇನು ಮಾಡೋಣ ಅಂದರೆ ಮ್ಯಾರಿನೇಷನ್ ಇಟ್ಟಿದ್ರಲ್ಲ ಸಾಲ್ಟ್ ಹಾಕಿ, ಸೊ ಆ ಫಿಶನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ರಲ್ಲ, ಸೊ ಈಗ ನಾನು ಫಿಶ್ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಫಿಶ್ ಆ್ಯಡ್ ಮಾಡಿ, ಆ ಸಾಲ್ಟ್ ನೀರೇನು ಬಿಟ್ಟಿರುತ್ತಲ್ಲ ಅದನ್ನು ಆ್ಯಡ್ ಮಾಡಬೇಡಿ, ಬರೀ ಫಿಶ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ನೀರು ಬಿಟ್ಟಿರುತ್ತೆ ಈಗ ಫಿಶ್ ಜೊತೆ ಮ್ಯಾರಿನೇಷನ್ ಇಟ್ಟಾಗ. ಸೊ ನಾನು ಬರೀ ಫಿಶನ್ನು ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ, ಹುಳಿ ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಸಾಂಬಾರಿಗೆ. ಒಳ್ಳೆ ಬಿಸಿ ಬಿಸಿ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಸೊ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಕಲಿಸ್ಬೇಡಿ ಫಿಶ್ ಸಾಂಬಾರು ಮಾಡುವಾಗ. ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು, ಯಾಕೆಂದರೆ ಫಿಶು ಬಾಯ್ಲ್ ಆಗ್ತಾ ಇರುವಾಗ ನಾವು ಕಲಿಸ್ಲಿಕ್ಕೆ ಹೋಗಬಾರ್ದು, ಅದು ಎಲ್ಲ ಬಿಟ್ಕೊಬಿಡುತ್ತೆ. ಸೊ ಫಿಶಿಗೆ ನೀವು ಅದೊಂದು ನೆನ್ಪಿಟ್ಕೊಂಡು ಸಾಂಬಾರು ಮಾಡುವಾಗ ಮಾಡಬೇಕು, ತುಂಬ ಕಲಿಸ್ಬಿಟ್ರೆ ಅದು ಬಿಟ್ಕೊಬಿಡುತ್ತೆ. ಸೊ ಈಗ ಇದನ್ನು ನಾನು ಕುದಿಲಿಕ್ಕೆ ಇಡ್ತೇನೆ. ಸೊ ಈಗ ನೀವು ಖಾರ ಇದು ಉಪ್ಪೆಷ್ಟು ಸರಿಯಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಈ ಹಂತದಲ್ಲಿ ಬೇಕಾದರೆ ಉಪ್ಪು ಆ್ಯಡ್ ಮಾಡೋರಿದ್ರೆ ಮಾಡ್ಕೊಳ್ಳಿ. ಸೊ ಈ ಹದಕ್ಕೆ ಈಗ ನಾನು ಸಾಂಬಾರು ಮಾಡಿದ್ದೇನೆ. ಸೊ ಈಗ ಇದು ಕುದಿತಾ ಇದೆ, ಈಗ ಫಿಶ್ ಬೆಂದ್ಕೋಬೇಕು. ಸೊ ಇದನ್ನು ನಾನು ಮುಚ್ಚಿಬಿಟ್ಟು ಒಂದು 5 ರಿಂದ 10 ನಿಮಿಷದವರೆಗೂ ಬೇಯಿಸ್ಕೊಳ್ತೇನೆ. ಸೊ ನೋಡ್ತಾ ಇದ್ದೀರಲ್ಲ ಸಾರು ಒಳ್ಳೆ ಕುದಿ ಬಂದಿದೆ. ಸೊ ನೋಡಿ ಫಿಶ್ ಕೂಡ ಬೆಂದ್ಕೊಂಡಿದೆ ಚೆನ್ನಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಸ್ಲೋಲಿ ಸಾಲ್ಟನ್ನು ಹಾಕ್ಕೊಳ್ಳಿ, ಫಿಶ್ ಬೆಂದ್ಕೊಂಡಿದೆ. ಸಾರು ಕೂಡ ಒಳ್ಳೆ ಘಮ ಬರ್ತಾ ಇದೆ, ಸಾಂಬಾರು ರೆಡಿಯಾಗಿದೆ, ಸಾಲ್ಟ್ ಕೂಡ ಕರೆಕ್ಟಾಗಿದೆ. ಸೊ ಇದನ್ನು ನಾನು ನಿಮಗೆ ಸರ್ವಿಂಗ್ ಬೌಲಲ್ಲಿ ಹಾಕಿ ತೋರಿಸ್ತೇನೆ. ರುಚಿ ರುಚಿಯಾದಂತಹ ತರಲೆ ಮೀನಿನ ಸಾರು ರೆಡಿಯಾಗಿದೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ರುಚಿ ರುಚಿಯಾದಂತಹ ತರಲೆ ಫಿಶ್ ಸಾಂಬಾರು ರೆಡಿಯಾಗಿದೆ. ಸೊ ಈಗ ನಾನು ನಿಮಗೆ ತೋರಿ ಮೀನಿನ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ನನ್ನ ರೆಸಿಪಿ ಚಾನಲಲ್ಲಿ. ನಿಮಗೆ ಇಷ್ಟ ಆದರೆ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಯಾರ್ಯಾರು ಹೊಸ ಫ್ರೆಂಡ್ಸ್ ಈ ಚಾನಲನ್ನು ನೋಡ್ತಾ ಇದ್ದಾರೋ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಹಾಗೆ ನಿಮ್ಮಲ್ಲೂ ಕೂಡ ಒಳ್ಳೊಳ್ಳೆ ರೆಸಿಪಿಗಳಿದ್ದರೆ ಶೇರ್ ಮಾಡಿ, ಅದನ್ನು ಕೂಡ ನಾನು ಶೇರ್ ಮಾಡ್ತೇನೆ. ಸೊ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್ ಫ್ರೆಂಡ್ಸ್.